ಚಿಂತಾಮಣಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಲಂಚ. ಜೆಕೆ ಕನ್ನಡ ನ್ಯೂಸ್ ವರದಿ ನಂತರ ಆಸ್ಪತ್ರೆಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಜನನ ಪ್ರಮಾಣ ಪತ್ರ ನೀಡಲು ಲಂಚ ಪಡೆಯುತ್ತಿದ್ದಾರೆ ಎಂಬ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯ ಕಾರ್ಯಕರ್ತರ ಆರೋಪದ ಮೇರೆಗೆ ಜೆಕೆ ಕನ್ನಡ ನ್ಯೂಸ್ನಲ್ಲಿ ವರದಿಯಾಗಿತ್ತು. ಈ ಕುರಿತು ವೇದಿಕೆಯಿಂದ ಡಿಎಚ್ಒ ಅವರಿಗೂ ದೂರು ನೀಡಲಾಗಿತ್ತು ಹಾಗೂ ಸಮಯ ಮೀರಿದರೂ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ಆರೋಪವು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಕೇಳಿಬಂದಿತ್ತು. ಇದರ ಕುರಿತು ಜೆಕೆ ಕನ್ನಡ ನ್ಯೂಸ್ನಲ್ಲಿ ವರದಿಯಾಗಿರುವ ಮರುದಿನವೇ ಆಸ್ಪತ್ರೆಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ನೀಡಿ ಸರ್ಕಾರಿ ಆಸ್ಪತ್ರೆಗೆ ಬಡವ ನಿರ್ಗತಿಕರೇ ಬರುವುದು, ಈ ರೀತಿ ಹಣ ವಸೂಲಿ ಮಾಡಿದರೆ ನಾವು ಸುಮ್ಮನಿರಲ್ಲ, ನಾವು ಬಂದಿರುವುದೇ ಸೇವೆಗೆ ಎಂದರು. ಹಾಗೂ ಒಬ್ಬ ಸಿಬ್ಬಂದಿ ದೀರ್ಘಾವಧಿ ಒಂದೇ ಕಡೆ ಮಾಡುವುದು ಸರಿ ಇರಲ್ಲ, ಬೇರೆಡೆಗೆ ವರ್ಗಾವಣೆ ಮಾಡಬೇಕೆಂದರು. ನರಸಿಂಹಗೌಡ ಆರ್, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಗೊತ್ತಿದೆ ಇದು, ನಾವು ಸೇವೆ ಮಾಡೋದಕ್ಕೆ ಇಲ್ಲಿ ಈ ಇಲಾಖೆಯಲ್ಲಿ ಸೇರಿದ್ದೀವಿ. ನಾವು ಈ ಆಸ್ಪತ್ರೆಗಳಲ್ಲಿ ಬಡವರು ಬರ್ತಾರೆ, ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆಗೆ ಹಣ ಕೊಟ್ಟು ಪಡೀತಕ್ಕಂಥ ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ಇಲ್ಲಿ ಬರ್ತಾ ಇದ್ದಾರೆ. ಅಂಥ ಅವ್ರ ಹತ್ರ ಇವತ್ತು ಹಣ ಪಡಿತಕ್ಕಂಥದ್ದು ನಿಜವಾಗ್ಲೂ ಅದನ್ನು ಕ್ಷಮಿಸೋಕ್ಕೆ ಆಗದೇ ಇರ್ತಕ್ಕಂಥದ್ದು ಖಂಡಿತ. ಅದನ್ನು ಈಗಾಗಲೇ ನಮಗೆ ನಮ್ಮ ಮೆಡಿಕಲ್ ಆಫೀಸರ್ ಹೇಳಿದ್ದೀವಿ, ಅದನ್ನು ತನಿಖೆ ಅವರು ಅದ್ರ ಬಗ್ಗೆ ಭಾಳ ಕಠಿಣವಾಗಿ ಕ್ರಮ ತಗೋಬೇಕು. ನಾನು ಡಿ ಎಚ್ ಒಗೂ ಹೇಳ್ತೀನಿ, ಆ ರೀತಿ ನಾನು ಮತ್ತೊಮ್ಮೆ ವೈದ್ಯರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ನಾವು ಬಿಡಬೇಕು. ಯಾಕಂದರೆ ನಾನು ಹಿಂದೇನೂ ಇಲ್ಲಿ ಸಭೆ ಮಾಡಿದಾಗ ಭಾಳಷ್ಟು ಸೂಕ್ಷ್ಮವಾಗಿ ಎಲ್ಲರಿಗೂ ಹೇಳಿದ್ದೆ, ಇಲ್ಲಿರ್ತಕ್ಕಂಥದ್ದು ಸೇವೆ ಮಾಡಬೇಕು. ಆಮೇಲೆ ಈಗ ನಮ್ಮಲ್ಲಿ ನಿರ್ಬಂಧ ಇಲ್ಲ, ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರ ಸಮಯ ಏನು ಸೇವಾ ಸಮಯ ಏನಿರ್ತದೆ ಆ ಸಮಯ ಮೀರಿದ ಆದಮೇಲೆ ಅವರು ಖಾಸಗಿಯಾಗಿ ಅವರು ಪ್ರಾಕ್ಟೀಸ್ ಮಾಡುವಂಥದ್ದಕ್ಕೆ ಅವರಿಗೆ ಅವಕಾಶ ಇದೆ. ಅದರಿಂದ ಅದನ್ನು ನಿರ್ಬಂಧ ಏನಿಲ್ಲ, ಎಲ್ಲೂ ಖಾಸಗಿಯಲ್ಲಿ ಮಾಡಬಾರ್ದು ಅಂತಿಲ್ಲ, ಅವ್ರ ಹೆಸರಲ್ಲಿ ಮಾಡಬಾರ್ದು. ಅವರು ಅಂದರೆ ಅವರ ಹೆಸರಲ್ಲಿ ಆಸ್ಪತ್ರೆ ಮತ್ತೊಂದು ಪ್ರಾರಂಭ ಮಾಡೋಕ್ಕಿಲ್ಲ, ಆದರೆ ಕನ್ಸಲ್ಟೆಂಟಾಗಿ ಹೋಗಲಿಕ್ಕೆ ಅವಕಾಶ ಇದೆ. ಈ ಥರ ಸರ್ಕಾರದಲ್ಲೂ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದರೂ ಸಹ ಇವತ್ತು ಅದನ್ನು ಈ ಮಟ್ಟಕ್ಕೆ ಕೈ ಚಾಚಿ ಬಡವರ ಹತ್ರ ಹಣ ಪಡೀತಕ್ಕಂಥದ್ದು ನಾವ್ಯಾರು ಒಪ್ತಕ್ಕಂಥ ವಿಚಾರ ಅಲ್ಲ. ಖಂಡಿತ ಅದ್ರ ಬಗ್ಗೆ ಕ್ರಮ ಮಾಡ್ತೀವಿ, ನಾವು ಏನು ಕಾನೂನು ವ್ಯಾಪ್ತಿಯಲ್ಲಿ ಏನು ಕ್ರಮ ಆಗಬೇಕು ಇದನ್ನು ಖಂಡಿತ ಮಾಡ್ತೀವಿ. ಸಾರ್ವಜನಿಕರು ಅಷ್ಟೇ, ಆ ರೀತಿ ಏನಾದರೂ ಯಾರಾದರೂ ಒತ್ತಡ ಮಾಡಿದ್ರೆ ಖಂಡಿತ ಅದನ್ನು ಗಮನಕ್ಕೆ ತರಬೇಕಾಗುತ್ತೆ. ನಾನು ಅದಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬೇಕು, ಯಾರು ಗಮನಕ್ಕೆ ತರಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ ನಂಬರ್ಗೆ ಫೋನ್ ಮಾಡಬೇಕು, ಯಾವ ರೀತಿ ದೂರು ಕೊಡಬೇಕು, ಯಾರಾದರೂ ಹಣ ಕೇಳಿದೆ ಅಂತೇಳಿ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡುವಂಥದ್ದಕ್ಕೆ ಆಲೋಚನೆ ಮಾಡಿ. ಸರ್, ಇಲ್ಲಿ ಕೆಲ ಚಿಕಿತ್ಸೆಗಳು ವೈದ್ಯರು ಇಲ್ಲದ ಕಾರಣ ಬೇರೆ ಕಡೆ ಹೋಗುವ ಪರಿಸ್ಥಿತಿ ಉದ್ಭವಾಗಿದೆ ಸರ್, ಅದಕ್ಕೇನಾದರೂ ವೈದ್ಯರು ತುಂಬಕ್ಕೆ ಏನಾದರೂ ಅದನ್ನೇ ನಾನು ಹೇಳಿದ್ದು, ಇವತ್ತು ನಿರಂತರವಾಗಿ ಕೂಡ ನಾವು ಕರೆದಿದ್ವಿ, ಕಾಲ್ ಫೋನ್ ಮಾಡಿದ್ವಿ, ಭಾಳಷ್ಟು ತಜ್ಞ ವೈದ್ಯರ ನೇಮಕಾತಿಗೆ ಸರ್ಕಾರ ತಯಾರಿದೆ ವಿವಿಧ ಯೋಜನೆಗಳಲ್ಲಿ. ಅಂದರೆ ನೇರ ನೇಮಕ ನೇಮಕಾತಿ ಒಂದು ಕಡ್ಡಾಯ ಏನೋ ಒಂದು ಪರ್ಮನೆಂಟ್ ಕಾಯಂ ನೇಮಕಾತಿ ಬಗ್ಗೆ ಇನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಆದರೆ ಏನೋ ಇದನ್ನು ಏನೋ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೆಗೆದುಕೊಳ್ಳೋಂಥದ್ದಕ್ಕೆ ಅಧಿಕಾರ ಇದೆ ಡಿ ಎಚ್ ಒಗೆ. ಈಗ ಕಾನ್ಫರ್ಮ್ ಮಾಡಿದ್ದಾರೆ, ಇವತ್ತು ನರ್ಸಿಂಗ್ ಇದೆ, ಬೇರೆ ಬೇರೆ ಸ್ಟಾಫ್ ಇದೆ, ಸ್ಪೆಷಲಿಸ್ಟ್ ವೈದ್ಯರದ್ದು ದೊಡ್ಡ ಪಟ್ಟಿ ಇದೆ. ಈಗ ಅರ್ಜಿಗಳೆಲ್ಲ ಆಗ್ತಾಯಿದ್ದಾರೆ, ನೋಡೋಣ. ಈಗ ವೈದ್ಯರು ಮುಂದೆ ಬರ್ತಾಯಿಲ್ಲ, ಸರ್ಕಾರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ಮುಂದೆ ಬರ್ತಾ ಇಲ್ಲ. ಆದರೂ ಇವತ್ತು ನಮ್ಮ ಪ್ರಯತ್ನ ನಿರಂತರವಾಗಿದೆ. ಇದು ಎಲ್ಲ ವೈದ್ಯಕೀಯ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥವ್ರ ಮೇಲೂ ಅವಲಂಬಿತವಾಗಿರ್ತಾರೆ, ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಗ್ರಾಮೀಣ ಪ್ರದೇಶದಿಂದ ಕೂಡ ಭಾಳ ಜನ ಹೋಗಿ ಮೆಡಿಕಲ್ ಡಾಕ್ಟರ್ಸ್ ಆಗ್ತಾರೆ, ಎಲ್ಲೊಂದು ಕಡೆ ಅವರು ಕೂಡ ನಾವು ಈ ಭಾಗದಲ್ಲೇ ಬಂದು ನಮ್ಮ ಊರು ನಮ್ಮ ಭಾಗದಲ್ಲೇ ಸೇವೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಇದು ನಾವು ಫಿಲ್ಅಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ. ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು, ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.